ಎಲ್ಲರಿಗೂ ನಮಸ್ಕಾರ ಹಾಗೂ ನಮ್ಮ ಈ ಜಗತ್ತಿಗೆ ನಿಮಗೆ ಸುಸ್ವಾಗತ. ಇವತ್ತು ನಾವು ಚಂದ್ರಗ್ರಹವು ಹೇಗೆ ರೂಪುಗೊಂಡಿತು ಎಂಬ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ತಿದ್ದೇವೆ. ಬಾನಂಗಳದ ವಿಜ್ಞಾನದಲ್ಲಿ ಇದೊಂದು ಮೂಲಭೂತ ಪ್ರಶ್ನೆಯಾಗಿದೆ. ಚಂದ್ರಗ್ರಹವು ನಮ್ಮ ಭೂಮಿಗೆ ಹತ್ತಿರದ ಉಪಗ್ರಹ ಆಗಿದ್ದು ಅದು ನಿಜವಾಗಿಯೂ ಹೇಗೆ ರೂಪುಗೊಂಡಿತು ಎಂಬ ಪ್ರಶ್ನೆ ಯಾವಾಗಲೂ ನಮ್ಮನ್ನು ಕಾಡುತ್ತಲೇ ಇರುತ್ತದೆ. ಇಂದಿಗೂ ಚಂದ್ರಗ್ರಹ ಹೇಗೆ ರೂಪುಗೊಂಡಿದೆ ಎಂಬುದರ ಬಗ್ಗೆ ನಮ್ಮ ಬಳಿ ಸ್ಪಷ್ಟ ಮಾಹಿತಿ ಇಲ್ಲವಾದರೂ ಇದರ ಬಗ್ಗೆ ಒಂದಿಷ್ಟು ಒಳ್ಳೆಯ ಸಿದ್ಧಾಂತಗಳಿವೆ. ಸೂರ್ಯ ವ್ಯವಸ್ಥೆಯ ಹುಟ್ಟಿನಿಂದ ಇದನ್ನು ತಿಳಿಯಲು ಪ್ರಯತ್ನಿಸೋಣ ಬನ್ನಿ. ಸೂರ್ಯಗ್ರಹವು ನಟ್ಟನಡುವಲ್ಲಿ ಪ್ರಕಾಶಮಾನವಾಗಿ ಉರಿಯುತ್ತಿದೆ ಹಾಗೂ ಉಳಿದೆಲ್ಲಾ ಗ್ರಹಗಳು ಆ ಹೊತ್ತಿಗಿದ್ದ ಅನಿಲ ತಟ್ಟೆಗಳಿಂದ ರೂಪುಗೊಂಡವಾಗಿವೆ. ಆದರೆ ಇದು ಸುಲಭದ ಪ್ರಕ್ರಿಯೆಯಾಗಿರಲಿಲ್ಲ. ಭೂಮಿ, ಚಂದ್ರ ಹಾಗೂ ಇಡೀ ಸೂರ್ಯಮಂಡಲವು ರೂಪುಗೊಳ್ಳಲು ಕೋಟ್ಯಾಂತರ ವರ್ಷಗಳನ್ನು ತೆಗೆದುಕೊಂಡಿದೆ. ಆದರೆ ಚಂದ್ರಗ್ರಹ ರೂಪುಗೊಂಡದ್ದಾದರೂ ಹೇಗೆ? ನಮ್ಮ ಗ್ರಹದ ಉಪಗ್ರಹವು ಹೇಗೆ ರೂಪುಗೊಂಡಿತು ಎಂಬುದರ ಬಗ್ಗೆ ಮುಂಚೂಣಿಯ ಮೂರು ಸಿದ್ಧಾಂತಗಳಿವೆ. ಅವುಗಳೆಂದರೆ ಅಪ್ಪಳಿಕೆ ಸಿದ್ಧಾಂತ, ಒಡಹುಟ್ಟು ಸಿದ್ಧಾಂತ ಮತ್ತು ಸೆರೆಹಿಡಿತದ ಸಿದ್ಧಾಂತ. ಈ ಎಲ್ಲಾ ಸಿದ್ಧಾಂತಗಳು ತಮ್ಮದೇ ಆದಂತಹ ವೈಜ್ಞಾನಿಕ ತಳಹದಿ ಹೊಂದಿದ್ದು ಅವೆಲ್ಲವೂ ಬಹುಮಟ್ಟಿಗೆ ಅರ್ಥಪೂರ್ಣವಾಗಿವೆ. ಇಲ್ಲಿಯವರೆಗೆ ನಡೆಸಿದ ಅಧ್ಯಯನಗಳೊಂದಿಗೆ ಇವು ಹೊಂದಾಣಿಕೆಯಾಗುತ್ತವೆ. ಎಲ್ಲಾ ಗ್ರಹಗಳಂತೆ ಭೂಮಿ ಕೂಡ ಸೂರ್ಯನ ಸುತ್ತಲಿದ್ದ ಅನಿಲ ತಟ್ಟೆಗಳ ಭಾಗಗಳಿಂದ ರೂಪುಗೊಂಡಿದೆ. ಆದರೆ ಆರಂಭದಲ್ಲಿ ಸೂರ್ಯಮಂಡಲವು ಬಹಳ ದಿಗಿಲು ಹುಟ್ಟಿಸುವ ಸ್ಥಳವಾಗಿತ್ತು. ಆಗ ಗ್ರಹಗಳು ದೊಡ್ಡದಾಗಿ ರೂಪುಗೊಳ್ಳಬೇಕಿತ್ತು, ಇಲ್ಲವೇ ನಾಶವಾಗಬೇಕಿತ್ತು. ಅಪ್ಪಳಿಕೆ ಸಿದ್ಧಾಂತದ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಆಕಾಶಕಾಯವೊಂದು ಲಕ್ಷಾಂತರ ವರ್ಷಗಳ ಹಿಂದೆಯೇ ಭೂಮಿಗೆ ಅಪ್ಪಳಿಸಿ ಅಲ್ಲಿಂದ ಹೊಮ್ಮಿದ ತುಣುಕುಗಳಿಂದ ಚಂದ್ರ ಹುಟ್ಟಿತು ಅನ್ನುತ್ತದೆ ಈ ಸಿದ್ಧಾಂತ. ಭೂಮಿಗೆ ಡಿಕ್ಕಿ ಹೊಡೆದ ಈ ವಸ್ತುವನ್ನು ಥೇಯರ್ ಎಂದು ಕರೆಯಲಾಗಿದೆ. ಇದು ಮಂಗಳ ಗ್ರಹ ಗಾತ್ರದ ಆಕಾಶಕಾಯವಾಗಿದ್ದು ಭೂಮಿಗೆ ಅಪ್ಪಳಿಸಿದಾಗ ಬಾನಂಗಳದಲ್ಲಿ ಅದರ ತುಣುಕುಗಳು ಸಿಡಿದು ಚಲ್ಲಾಪಿಲ್ಲಿಯಾದವು. ಸಿಡಿದ ತುಣುಕುಗಳು ಮುಂದೆ ಗುರುತ್ವಾಕರ್ಷಣೆಯಿಂದಾಗಿ ಒಗ್ಗೂಡಿ ಚಂದ್ರ ಹುಟ್ಟಿತ್ತು ಅನ್ನುತ್ತದೆ ಈ ಅಪ್ಪಳಿಕೆ ಸಿದ್ಧಾಂತ. ಥೇಯರ್ ಅಪ್ಪಳಿಸಿದಾಗ ಅದು ಭೂಮಿಯ ಗಟ್ಟಿಯಾದ ತಿರುಳನ್ನು ಮುಟ್ಟಿಲ್ಲವೆಂದು ಮತ್ತು ಭೂಮಿಯ ಹೊರಪದರದ ಅಂಶಗಳಿಂದಲೂ ಚಂದ್ರ ಬಂದಿರಬಹುದು ಎನ್ನುತ್ತದೆ ಈ ಸಿದ್ಧಾಂತ. ಎರಡನೆಯದ್ದು ಒಡಹುಟ್ಟು ಸಿದ್ಧಾಂತ. ಚಂದ್ರಗ್ರಹವು ಸೂರ್ಯಮಂಡಲದ ಆರಂಭದಲ್ಲಿ ಉಳಿದೆಲ್ಲಾ ಗ್ರಹಗಳಂತೆಯೇ ರಚನೆಯಾಗಿರಬಹುದು. ಅನಿಲ ಮೋಡಗಳು ಮತ್ತು ಇತರೆ ಮೂಲ ಕಣಗಳು ಗುರುತ್ವಾಕರ್ಷಣೆಯ ಮೂಲಕ ಒಟ್ಟಿಗೆ ಸೆಳೆಯಲ್ಪಟ್ಟು ಚಂದ್ರನ ರಚನೆಯಾಗಿದ್ದು ಇದು ಭೂಮಿಯೊಂದಿಗೆ ಒಂದೇ ಸಮಯದಲ್ಲಿ ರೂಪುಗೊಂಡದ್ದಾಗಿರಬಹುದು. ಈ ಮೂಲಕ ಚಂದ್ರಗ್ರಹವು ನಮ್ಮ ಗ್ರಹಕ್ಕೆ ಹೋಲುವ ಅಂಶಗಳನ್ನು ಏಕೆ ಹೊಂದಿದೆ ಎಂಬುದಕ್ಕೆ ಒಂದು ಒಳ್ಳೆಯ ಕಾರಣವನ್ನು ನೀಡಿದಂತಾಗುತ್ತದೆ ಹಾಗೂ ಇದು ಚಂದ್ರ ಇರುವ ನೆಲೆಯನ್ನು ವಿವರಿಸುತ್ತದೆ. ಭೂಮಿ ಮತ್ತು ಚಂದ್ರಗ್ರಹಗಳ ನಡುವೆ ಬಹಳಷ್ಟು ಹೋಲಿಕೆಗಳಿವೆ. ಆದರೆ ಚಂದ್ರಗ್ರಹದ ಸಾಂದ್ರತೆ ನಮ್ಮ ಗ್ರಹಕ್ಕಿಂತ ಕಡಿಮೆಯಿದೆ, ಆದ್ದರಿಂದ ಅವು ಒಂದೇ ಅಂಶದಿಂದ ರೂಪುಗೊಂಡಿರುವ ಸಾಧ್ಯತೆಗಳು ಕಡಿಮೆ. ಏಕೆಂದರೆ ಚಂದ್ರ ಹಾಗೂ ಭೂಮಿಯು ಒಂದೇ ರೀತಿಯ ಭಾರವಾದ ಅಂಶಗಳಿಂದ ಮಾಡಲ್ಪಟ್ಟಿಲ್ಲ. ಮೂರನೆಯದ್ದು ಸೆರೆಹಿಡಿತದ ಸಿದ್ಧಾಂತ. ಈ ಸಿದ್ಧಾಂತ ಹೆಚ್ಚು ನಂಬಲಾರ್ಹವಾಗಿದ್ದು ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆಯೆಂದರೆ ಮಂಗಳ ಗ್ರಹದ ಚಂದ್ರಗಾಳದ ಫೋಬೋಸ್ ಮತ್ತು ಡ್ಯಾಮೋಸ್ಗಳು. ಮಂಗಳ ಗ್ರಹದ ಗುರುತ್ವಾಕರ್ಷಣೆಗಳಿಗೆ ಸೆಳೆಯಲ್ಪಟ್ಟ ಬಾನಕಾಯಗಳು ಗೋಳಾಕಾರದಲ್ಲಿಲ್ಲದಿದ್ದರೂ ಸಹ ತಾಂತ್ರಿಕವಾಗಿ ಇವು ಚಂದ್ರಗ್ರಹಗಳೇ. ಸೆರೆಹಿಡಿತದ ಸಿದ್ಧಾಂತದ ಪ್ರಕಾರ ಸೂರ್ಯಮಂಡಲದಲ್ಲಿ ಎಲ್ಲೋ ಬೇರೆಡೆ ರೂಪುಗೊಂಡ ಕಲ್ಲಿನ ಬಾನಕಾಯಗಳು ಭೂಮಿಯೆಡೆಗೆ ಸೆಳೆದಿರಬಹುದು ಎಂದು ಹೇಳಲಾಗಿದೆ. ಸೂರ್ಯಮಂಡಲದ ಒಳಸುತ್ತಿನಲ್ಲಿ ಭೂಮಿ ಹೆಚ್ಚು ಗುರುತ್ವಾಕರ್ಷಣೆ ಹೊಂದಿರುವ ಗ್ರಹವಾದ್ದರಿಂದ ಈ ಸಿದ್ಧಾಂತಕ್ಕೆ ಹೆಚ್ಚು ತೂಕ ಬರುತ್ತದೆ.
ಸೂರ್ಯಮಂಡಲ ಬೆಳೆಯುವ ಮುನ್ನಾ ದಿನಗಳಲ್ಲಿ ಈ ರೀತಿಯಲ್ಲಿ ಭೂಮಿಯ ಗುರುತ್ವಾಕರ್ಷಣೆಯಿಂದ ಸೆರೆಹಿಡಿಯಲ್ಪಟ್ಟ ಬಾನಕಾಯಗಳ ಉಂಡೆಯೇ ಚಂದ್ರ ಅನ್ನುತ್ತದೆ ಈ ಸಿದ್ಧಾಂತ. ಆದಾಗ್ಯೂ ಮಂಗಳ ಗ್ರಹದ ಚಂದ್ರ ಗೋಳಾಕಾರದಲ್ಲಿಲ್ಲದೇ ಇರುವುದನ್ನು ನಾವು ನೋಡಬಹುದು. ಹಾಗೂ ಮೂಲ ಗ್ರಹಕ್ಕೆ ಹೋಲಿಸಿದರೆ ಚಂದ್ರಗ್ರಹವು ದೊಡ್ಡದಾಗಿದೆ. ಹಾಗೆ ನೋಡಿದರೆ ಈ ಚಂದ್ರಗ್ರಹವು ಸೌರವ್ಯೂಹದಲ್ಲೇ ಅತಿ ದೊಡ್ಡ ಚಂದ್ರಗ್ರಹವಾಗಿದೆ. ಒಡಹುಟ್ಟು ಸಿದ್ಧಾಂತ ಮತ್ತು ಸೆರೆಹಿಡಿತದ ಸಿದ್ಧಾಂತ ಇವೆರಡೂ ಚಂದ್ರನ ಅಸ್ತಿತ್ವದ ಕೆಲವು ಅಂಶಗಳನ್ನು ವಿವರಿಸುತ್ತವೆ. ಆದರೆ ಉತ್ತರಿಸಲಾಗದ ಹಲವು ಪ್ರಶ್ನೆಗಳು ಇನ್ನೂ ಇವುಗಳಲ್ಲಿ ಉಳಿದುಕೊಳ್ಳುತ್ತವೆ. ಆದ್ದರಿಂದ ಅಪ್ಪಳಿಕೆ ಸಿದ್ಧಾಂತ ಇಂದು ಹೆಚ್ಚು ಒಪ್ಪಿತವಾಗಿದೆ. ಈ ಸಿದ್ಧಾಂತ ಹೆಚ್ಚು ಸೂಕ್ತವಾಗಿದ್ದು ಹೆಚ್ಚಿನ ಪ್ರಶ್ನೆಗಳಿಗೆ ಉತ್ತರಿಸುತ್ತದೆ. ಇದು ಚಂದ್ರಗ್ರಹದ ರಚನೆಯ ಬಗ್ಗೆ ಇರುವ ಪ್ರಮುಖ ಸಿದ್ಧಾಂತವಾಗಿದೆ. ಹಾಗೂ ನಮ್ಮ ಚಂದ್ರಗ್ರಹವು ಬಹುಶಃ ಭೂಮಿಯೊಂದಿಗೆ ಡಿಕ್ಕಿ ಹೊಡೆದ ಮತ್ತೊಂದು ಗ್ರಹವಾಗಿರುವುದರಿಂದಲೇ ಅದು ನಮ್ಮ ಹತ್ತಿರದ ನೆರೆಯ ಗ್ರಹವಾಗಿದೆ. ನಾವು ಈಗ ತಿಳಿದಿರುವ ಸಂಗತಿಗಳೆಲ್ಲವೂ ಒಂದಕ್ಕೊಂದು ಹೊಂದಿಕೊಳ್ಳುತ್ತವೆ ಎಂದು ತೋರಿಸಲು ಇದು ಒಳ್ಳೆಯ ವೈಜ್ಞಾನಿಕ ಸಾಕ್ಷಿಯಾಗಿದೆ. ಚಂದ್ರನ ಹುಟ್ಟಿನ ಬಗ್ಗೆ ಈ ವಿಡಿಯೋ ನಿಮಗೆ ಮಾಹಿತಿ ಕೊಟ್ಟಿದೆ ಅಂದುಕೊಳ್ಳುವೆವು. ಕನ್ನಡದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ತಿಳಿಯುತ್ತಿರಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.